ಈ ಬೇಸಿಗೆ ತಾಪಕ್ಕೆ ತಂಪು ತಂಪು ಕೂಲ್ ಕೂಲಾದ ಪಂಜಾಬಿ ಲಸ್ಸಿ ರೆಸಿಪಿನ ಮಾಡಿ ನೋಡೋಣ ಬನ್ನಿ. ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿ ಲಸ್ಸಿ ಮಾಡಿ ನೋಡಿ. ಪಂಜಾಬಿ ಲಸ್ಸಿ ಥರ ಸಖತ್ ರುಚಿಯಾಗಿರುತ್ತೆ. ದುಬಾರಿ ಲಸ್ಸಿನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬಹುದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೆ ಆರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಕೂಲ್ ಕೂಲ್ ಲಸ್ಸಿ ಮಾಡೋಕ್ಕೆ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ 2 ಸ್ಪೂನಿನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸಿನಷ್ಟು ಲಸ್ಸಿ ಮಾಡ್ತಾ ಇದ್ದೀನಿ. ಅದಕ್ಕೆ 2 ಸ್ಪೂನಿನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ ನಂತರ ಇದಕ್ಕೆ 4 ಸೌಂಟಿನಷ್ಟು ಫ್ರೆಶ್ ಆಗಿರುವಂತಹ ಮೊಸರು ಹಾಕ್ಕೊಳ್ಬೇಕು. ಹಾಗೂ ಆದಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ಬೇಕು. ಮೊಸರು ಹೆಚ್ಚು ಹುಳಿ ಇರಬಾರ್ದು. ನಾನು ಮನೆಯಲ್ಲೇ ಮಾಡಿರುವಂತಹ ಮೊಸರು ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಪ್ಯಾಕೆಟ್ ಮೊಸರನ್ನು ಹಾಕ್ಕೊಳ್ಬಹುದು. ಲಸ್ಸಿ ಕ್ವಾಂಟಿಟಿ ಜಾಸ್ತಿ ಬೇಕಾದಲ್ಲಿ ಮೊಸರು ಮತ್ತು ಸಕ್ಕರೆ ಕ್ವಾಂಟಿಟಿನ ಜಾಸ್ತಿ ಮಾಡಿ. ಇದಕ್ಕೆ 5 ರಿಂದ 6 ಗೇರುಬೀಜ ಸೇರಿಸ್ತಾ ಇದ್ದೀನಿ. ಗೇರುಬೀಜ ಹಾಕೋದ್ರಿಂದ ಲಸ್ಸಿ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಥಿಕ್ನೆಸ್ಸು ಬರುತ್ತೆ. ನಂತರ ಇದಕ್ಕೆ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಈ ವೆನಿಲಾ ಎಸೆನ್ಸ್ನ ಹೆಚ್ಚಾಗಿ ಐಸ್ ಕ್ರೀಮ್ ಮತ್ತು ಕೇಕಿಗೆ ಹಾಕ್ತಾರೆ. ನಾನಿಲ್ಲಿ 2 ಡ್ರಾಪಿನಷ್ಟು ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ಹೆಚ್ಚು ಹಾಕೋಕ್ಕೆ ಹೋಗಬೇಡಿ. 2 ಡ್ರಾಪಿನಷ್ಟು ಹಾಕಿದರೆ ಸಾಕಾಗುತ್ತೆ. ಲಸ್ಸಿ ಕೂಲಾಗಿರೋಕ್ಕೆ ನಾನಿಲ್ಲಿ ಐಸ್ ಹಾಕ್ತಾ ಇದ್ದೀನಿ. 4 ಐಸ್ ಕ್ಯೂಬ್ಸ್ ಹಾಕಿದ್ರೆ ಸಾಕಾಗುತ್ತೆ. ಐಸ್ ಹೆಚ್ಚಾಕೋಕ್ಕೆ ಹೋಗಬಾರ್ದು. ಐಸ್ ಹೆಚ್ಚಾಕಿದ್ರೆ ಮೊಸರು ನೀರಾಗುತ್ತೆ. ಫ್ರಿಡ್ಜಲ್ಲಿ ಇಟ್ಟಿರುವಂತಹ ಮೊಸರು ತಗೊಂಡ್ರೆ ಇದು ತುಂಬ ಕೂಲಾಗಿ ತುಂಬ ಚೆನ್ನಾಗಿರುತ್ತೆ. ಐಸ್ ಹಾಕಿದ ನಂತರ ಇದನ್ನು 1 ಸಾರಿ ರನ್ ಮಾಡಿದ್ರೆ ಸಾಕು. ಇದನ್ನು ಹೆಚ್ಚು ರನ್ ಮಾಡಬಾರ್ದು. ಹೆಚ್ಚು ರನ್ ಮಾಡಿದ್ರೆ ಇದು ನೀರಾಗಿ ಮಜ್ಜಿಗೆ ಥರ ಆಗುತ್ತೆ. ಜಸ್ಟ್ 1 ಬಾರಿ ರನ್ ಆದ ನಂತರ ನಾನಿಲ್ಲಿ ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ. ತಂಡ ತಂಡ ಕೂಲ್ ಕೂಲ್ ಆಗಿರುವಂತಹ, ಸಮ್ಮರಿಗೆ ಸಖತ್ ರುಚಿ ಕೊಡುವಂತಹ, ಆರೋಗ್ಯಕರವಾಗಿರುವಂತಹ ಲಸ್ಸಿ ರೆಡಿಯಾಗಿದೆ. ಹೆಚ್ಚಾಗಿ ಈ ಲಸ್ಸಿ ಪಂಜಾಬಿ ರೆಸ್ಟೋರೆಂಟಲ್ಲಿ ಸಿಗುತ್ತೆ. ದುಬಾರಿ ಖರ್ಚು ಮಾಡಿ ತಗೊಳ್ಳುವಂತಹ ಲಸ್ಸಿ ನಾವೀಗ ಮನೆಯಲ್ಲೇ ಪ್ರಿಪೇರ್ ಮಾಡಬಹುದು ಅಲ್ವಾ? ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ? ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಒಳ್ಳೆಯ ರೆಸಿಪೀಸಿಗಾಗಿ ಕೆ ಆರ್ ಚಾನಲ್ಗೆ ವಿಸಿಟ್ ಕೊಡಿ. ವಿಡಿಯೋಸ್ ಎಲ್ಲ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.